हेलो फ्रेंड्स एंड वेलकम टू कड़क सिनेमा। फर्स्टली यारेल्ला नम शॉर्ट फिल्म गळन्न नोडिदिरा सपोर्ट माडिदिरा अवरिगे तुंबाने थैंक्स। बै चांस इन्नू नोडिल्ल अंद्रे प्लीज ओंदसली ट्रई माडि, निमगे इष्ट आद्रू आगबहुदु, इष्ट आगिल्ल अंद्रे निम्म फीडबैक ना तिळिसि तित्कोंडु इन्नू चेन्नागि माडुवंत प्रयत्नन नावु माड्तीवि। कमिंग टू टुडेस कंटेंट, मोदल दिनाने 100 कोटि माडिदंत सिनेमागळु, अब्बा 100 कोटिन नम्मंत सामान्य जन नोडदिरलि, केळदो अपरूपने। अकस्मात् केळिद्रे अदु ई सिनेमागळ कलेक्षन् मूलकने जास्ति इरुत्ते। अर्लियर ओवरऑल 100 कोटि माडदे दोड्ड विषय आगित्तु, अंड प्रेस्टीजियस 100 क्रोर क्लब अन्नो वर्ड स्ट्रांग आगि केळि बर्ता इत्तु। ईग अदु आल्मोस्ट 300 क्रोर अथवा 500 क्रोर इवन 1000 क्रोर क्लब सेरिदे अंद्रे बिग नंबर्स अंत अन्सुत्ते। ಸದ್ಯಕ್ಕೆ ಇಂಡಿಯನ್ ಸಿನಿಮಾಗಳಲ್ಲಿ 1000 ಕೋಟಿ ಕಲೆಕ್ಟ್ ಮಾಡಿರೋದು 4 ಸಿನಿಮಾಗಳು ಮಾತ್ರ. ಫಸ್ಟ್ ಎವರ್ 1000 ಕ್ರೋರ್ ಗ್ರಾಸರ್ ಬಂದು ಬಾಹುಬಲಿ 2. ಈ ಸಿನಿಮಾ ನಿಜಕ್ಕೂ ಇಂಡಿಯನ್ ಸಿನಿಮಾಗಳು ಆಕಾಶದಷ್ಟು ಎತ್ತರಕ್ಕೆ ಹಾರಬಹುದು ಅಂತ ಮತ್ತು ಅಷ್ಟು ದೊಡ್ಡ ಮಾರ್ಕೆಟ್ ಇದೆ ಅಂತ ತೋರಿಸ್ಕೊಡ್ತು. ಡಬ್ಬಾಗಿ ರಿಲೀಸ್ ಆಯಿತು. ತದನಂತರ ಚೈನಾದಲ್ಲೇ 1000 ಕೋಟಿ ಗಳಿಕೆ ಮಾಡಿ ಟೋಟಲ್ 2000 ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿದಂತಹ ಸಿನಿಮಾ ದಂಗಲ್. ಇದು ಅಷ್ಟೊಂದು ಕಲೆಕ್ಟ್ ಮಾಡಿದ್ದು ಹೇಗೆ, ಅಂಥದ್ದೇನಿತ್ತು ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಸೊ ಅದನ್ನ ಇನ್ನೊಂದು ಕಂಟೆಂಟ್ ಮೂಲಕ ಹೇಳ್ತೀನಿ. ಪೋಸ್ಟ್ ದಾಟ್ ಮತ್ತೆ 1000 ಕೋಟಿ ಮಾಡೋದಕ್ಕೆ ರಾಜಮೌಳಿಯವರೇ ಬರಬೇಕಾಯ್ತು ವಿತ್ RRR. RRR ವರ್ಲ್ಡ್ ವೈಡ್ 1000 ಕೋಟಿ ಕಲೆಕ್ಟ್ ಮಾಡಿ ಪೋಸ್ಟ್ ಪ್ಯಾಂಡಮಿಕ್ ಬಿಗ್ಗೆಸ್ಟ್ ಹಿಟ್ ಆಗಿತ್ತು. ಆನಂತರ ಸ್ವಲ್ಪ ದಿನದಲ್ಲೇ ಬಂದಂತಹ ನಮ್ಮ KGF ಚಾಪ್ಟರ್ 2 ಸಿನಿಮಾ ಕೂಡ 1000 ಕೋಟಿ ಕಲೆಕ್ಷನ್ ಮಾಡಿದಲ್ದೆ RRR ಕಲೆಕ್ಷನ್ ಅನ್ನ ಮೀರಿಸಿ 2022 ಹೈಯೆಸ್ಟ್ ಗ್ರಾಸರ್ ಆಯಿತು. ಈ 4 ಸಿನಿಮಾಗಳು ಮಾತ್ರ 1000 ಕೋಟಿನ ದಾಟಿರೋದು. ಇದು ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಇನ್ನು ಒಂದೇ ದಿನದಲ್ಲಿ ಅದು ವೆರಿ ಫಸ್ಟ್ ಡೇ 100 ಕೋಟಿ ಕಲೆಕ್ಟ್ ಮಾಡಿರುವಂತಹ ಸಿನಿಮಾಗಳ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ಕಂಟೆಂಟ್ ಬರೆದಿರೋದು ನಿತಿನ್. 100 ವರ್ಷಗಳ ಹಿಂದೆ ಇವರು ಬರೆದಿಟ್ಟಂತಹ ಅದೆಷ್ಟೋ ಮಾತುಗಳು ನಿಜವಾಗಿದೆ, ಇಂದಿಗೂ ನಿಜವಾಗ್ತಾನೆ ಇದೆ. ಇಂದಿನ ಜೀವನ ಅಂದೇ ಬರೆದಿಟ್ಟಿದ್ರು. ಇವರ ಬಗ್ಗೆ ಕುಕ್ಕು FM ನಲ್ಲಿ ಕಾಲಜ್ಞಾನಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಅನ್ನೋ ಆಡಿಯೋ ಬುಕ್ ಇದೆ. ಕರ್ನಾಟಕದಲ್ಲೇ ಕೈವಾರ ತಾತಯ್ಯ ಕಾಲಜ್ಞಾನ ಹೇಳಿದವರು. ಮೈಸೂರು ಭಾಗದಲ್ಲಿ ಇದು ನಿಮ್ಗೆ ಆಪ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ನಿಮ್ಗೆ 10,000 ಪ್ಲಸ್ ವಾಚ್ ಅವರ್ಸ್ ಅಷ್ಟು ಆಡಿಯೋ ಬುಕ್ಸ್ ಗಳು ಸಿಗುತ್ತೆ. ಇದನ್ನ ನೀವು ಕೆಲಸ ಮಾಡ್ತಾ ಅಥವಾ ಟ್ರಾವೆಲ್ ಮಾಡ್ತಾ ಹೇಗೆ ಬೇಕಾದ್ರೂ ಆರಾಮಾಗಿ ಕೇಳಬಹುದು. ಅಂಡ್ ಇದಕ್ಕೆ 4.5 ಸ್ಟಾರ್ ರೇಟಿಂಗ್ಸ್ ಕೂಡ ಇದೆ. ನೀವು ಸಿನಿಮಾ 50 ಅನ್ನೋ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ 50% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ಯಾಕೆ ತಡ ಮಾಡ್ತಿದ್ದೀರಾ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಡಿ. ನಾನು ಕೊಟ್ಟಿರೋ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿ, ವರ್ಲ್ಡ್ ಒಳ್ಳೆ ಬುಕ್ ಗಳಿದೆ, ಕೇಳಿ ಮಜಾ. RRR ಜೂನಿಯರ್ NTR, ರಾಮ್ ಚರಣ್, ಅಜಯ್ ದೇವ್ಗನ್ ಮತ್ತು ಆಲಿಯಾ ಭಟ್ ಆಕ್ಟ್ ಮಾಡಿರುವಂತಹ, ಇಂಡಿಯಾದ ಬ್ರ್ಯಾಂಡ್ ಆಗಿರುವಂತಹ ರಾಜಮೌಳಿ ಅವರ ಬತ್ತಲಿಕೆಯಿಂದ ಬಂದಂತಹ ಸಿನಿಮಾ RRR. ಇದು ಬಾಹುಬಲಿ 2 ನಂತರ ದೊಡ್ಡ ಬ್ರೇಕ್ ತಗೊಂಡು ಬಂದಂತಹ ಸಿನಿಮಾ, ಅದರಲ್ಲೂ ಮಲ್ಟಿ ಸ್ಟಾರ್ ಪೀರಿಯೋಡಿಕ್ ಸಿನಿಮಾ. ಇಟ್ ಡಿಡ್ ವಂಡರ್ಸ್ ಅಟ್ ಬಾಕ್ಸ್ ಆಫೀಸ್, ಯಾರು ಅನ್ಕೊಂಡಿರ್ಲಿಲ್ಲ. ಇದು ಈ ಹಿಂದೆ ಇದ್ದಂತಹ ಎಲ್ಲಾ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿ 223 ಕೋಟಿ ಅಮೌಂಟ್ ನ ಒಂದೇ ದಿನಕ್ಕೆ ಗಳಿಸ್ತು. ಆಸ್ ಆಫ್ ನೌ ಇದೇ No. 1. ಸದ್ಯಕ್ಕೆ ಈ ರೆಕಾರ್ಡ್ ನ ಬ್ರೇಕ್ ಮಾಡುವಂತಹ ಸಿನಿಮಾ ಇದೆಯಾ ಅಂತಾನೂ ನಮಗೆ ಗೊತ್ತಿಲ್ಲ. ಬಟ್ KGF ಟೀಮ್ ಇಂದ ಬರ್ತಿರೋದ್ರಿಂದ ಅಂಡ್ ಯೂನಿವರ್ಸ್ ಅನ್ನೋ ಟಾಕ್ ಇರೋದ್ರಿಂದ ದೇರ್ ಇಸ್ ಎ ಹೈ ಚಾನ್ಸ್ ಸಲಾರಿಂದ ಆಗ್ಬಹುದೇನೋ, ಇಲ್ಲ ಅಂದ್ರೆ ರಾಜಮೌಳಿ ಸರ್ ಅಥವಾ KGF 3 ಇಂದಾನೇ ಬ್ರೇಕ್ ಆಗುತ್ತೆ ಅಂತ ಅನ್ಸುತ್ತೆ. ಬಾಹುಬಲಿ 2 ಮೊದಲ ದಿನಾನೇ 200 ಕೋಟಿ ಕಲೆಕ್ಷನ್ ಮಾಡಬಹುದು ಅನ್ನೋ ಎಕ್ಸಾಂಪಲ್ ನ ಸೆಟ್ ಮಾಡಿದ್ದೆ ಈ ಸಿನಿಮಾ. ಜಕ್ಕಣ್ಣನ ಡ್ರೀಮ್ ಪ್ರಾಜೆಕ್ಟ್, ಪ್ರಭಾಸ್, ರಾಣಾ ದಗ್ಗುಬಾಟಿ, ಅನುಷ್ಕಾ ಮತ್ತು ತಮನ್ನ ಅಭಿನಯದ ಬಾಹುಬಲಿ 2 ಸಿನಿಮಾ ಮೊದಲ ದಿನ 213 ಕೋಟಿ ಕಲೆಕ್ಟ್ ಮಾಡಿ ಇಡೀ ಸಿನಿ ದುನಿಯಾನೇ ಸರ್ಪ್ರೈಸ್ ಮಾಡಿತು. KGF ಚಾಪ್ಟರ್ 2 ಇನ್ನು ಬಿಗ್ ಓಪನಿಂಗ್ ತಗೊಂಡಿರೋದ್ರಲ್ಲಿ 3rd ಪ್ಲೇಸ್ ಅಲ್ಲಿ ಇರುವಂತಹ ಸಿನಿಮಾ ಅಂದ್ರೆ ಅದು ನಮ್ಮ ಹೆಮ್ಮೆಯ KGF 2. ಪ್ರಶಾಂತ್ ನೀಲ್ ಎಲಿವೇಶನ್ಸ್ ಅಲ್ಲಿ ಬಂದಂತಹ ನಮ್ಮ ರಾಕಿಂಗ್ ಸ್ಟಾರ್ ಅವರ ಸಿನಿಮಾ 165 ಕೋಟಿ ಕಲೆಕ್ಟ್ ಮಾಡಿತ್ತು. ಈ ಸಿನಿಮಾ ಕರ್ನಾಟಕ ಅಲ್ಲದೆ ಎಷ್ಟೋ ಬೇರೆ ರೀಜನ್ಸ್ ಅಲ್ಲಿ ಹೊಸ ದಾಖಲೆಯನ್ನ ಬರೆದಿತ್ತು. ಇಟ್ ವಾಸ್ ಹ್ಯೂಜ್ ಸಕ್ಸಸ್ ಇನ್ ಇಂಡಿಯನ್ ಸಿನಿಮಾ ಪೋಸ್ಟ್ ಪ್ಯಾಂಡಮಿಕ್. ಎಷ್ಟೋ ರೀಜನ್ಸ್ ಅಲ್ಲಿ ಜನರನ್ನ ಮತ್ತೆ ಸಿನಿಮಾ ಥಿಯೇಟರ್ ಗೆ ಕರ್ಕೊಂಡ್ ಬಂದಂತಹ ಸಿನಿಮಾ ಇದು. ಯಶ್ ಅವರ ಜೊತೆಗೆ ಸಿನಿಮಾದಲ್ಲಿ ಶ್ರೀನಿಧಿ ಶೆಟ್ಟಿ ಮತ್ತು ಸಂಜಯ್ ದತ್ ಅಂಡ್ ಪ್ರಕಾಶ್ ರೈ ಮುಖ್ಯ ಭೂಮಿಕೆಯಲ್ಲಿದ್ರು. ಸಾಹೋ ರಾಜಮೌಳಿ ಅವರಿದ್ರೆ ಮಾತ್ರ ಪ್ರಭಾಸ್, ಇಲ್ಲಾಂದ್ರೆ ಇಲ್ಲ ಅನ್ನೋ ಟಾಕ್ಸ್ ಇತ್ತು. ಅಂಡ್ ಸಾಹೋ ಪ್ರೂವ್ಡ್ ಇಟ್ ರಾಂಗ್ ವಿಥೌಟ್ ರಾಜಮೌಳಿ. ಆಕ್ಚುಲಿ ವಿಥೌಟ್ ಎನಿ ಬಿಗ್ ಡೈರೆಕ್ಟರ್ ಪ್ರಭಾಸ್ ಅಂಡ್ ಶ್ರದ್ಧಾ ಕಪೂರ್ ಅವರ ಆಕ್ಷನ್ ಡ್ರಾಮಾ ಮೊದಲ ದಿನ 125 ಕೋಟಿ ಕಲೆಕ್ಟ್ ಮಾಡಿತ್ತು. ಲೇಟರ್ ಅದು ಮಿಕ್ಸ್ಡ್ ರೆಸ್ಪಾನ್ಸ್ ಇಂದ ಹಿಂದೆ ಸರಿದ್ರು. ಸಾಹೋ ಫಸ್ಟ್ ಡೇ ರೆಕಾರ್ಡ್ ವಾಸ್ ರಿಯಲಿ ಹ್ಯೂಜ್. ಸದ್ಯಕ್ಕೆ ಪ್ರಭಾಸ್ ಹೋಲ್ಡ್ಸ್ 200 ಕ್ರೋರ್ ಪ್ಲಸ್ ಓಪನಿಂಗ್ಸ್. ಇನ್ನು ಆದಿಪುರುಷ್ ಮತ್ತು ಸಲಾರ್ ಇದೆ. ಸಲಾರ್ ಇಸ್ ಶ್ಯೂರ್ ಶಾಟ್, ಬಟ್ ಆದಿಪುರುಷ್ ಬಗ್ಗೆ ಕಾದ್ ನೋಡ್ಬೇಕು. ಪಠಾನ್ ಇದುವರೆಗೂ ಒಂದು ಬಾಲಿವುಡ್ ಸಿನಿಮಾ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಶಾರುಖ್ ಖಾನ್ ಒಂದು ದೊಡ್ಡ ಬ್ರೇಕ್ ತಗೊಂಡು ಅವರ ಬ್ಯಾಡ್ ಫೇಸ್ ನ ದಾಟಿ ಪಠಾಣ್ ಅವತಾರದಲ್ಲಿ ಆಕ್ಷನ್ ಗೆ ಇಳಿದ್ರು. ಅಂಡ್ ಇಟ್ ವರ್ಕ್ಡ್. ಏನೇ ಇದ್ರು ಈ ಸಿನಿಮಾ 100 ಕೋಟಿನ ಒಂದೇ ದಿನದಲ್ಲಿ ಅಚೀವ್ ಮಾಡುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಇಡೀ ಬಾಲಿವುಡ್ ಬ್ಯಾಡ್ ಫೇಸ್ ಅಲ್ಲಿದೆ ಅಂಡ್ ಇಟ್ ಇಸ್ ಎ ನಾನ್ ಹಾಲಿಡೇ.
ಯೂಶ್ವಲಿ ಬಾಲಿವುಡ್ ಸಿನಿಮಾಗಳು ರಜಾ ಇಲ್ಲ ಅಂದರೆ ಎಪಿಕ್ ಕಲೆಕ್ಷನ್ ಮಾಡಲ್ಲ. ಇದು ಈವೆಂಟ್ ಸಿನಿಮಾ ಆದರೂ ಕೂಡ ಎಲ್ಲ ಕಡೆ ಬಾಹುಬಲಿ ಅಥವಾ KGF ರೇಂಜಲ್ಲಿ ಪ್ರೈಸ್ ಇಡೋದಕ್ಕೆ ಆಗ್ತಿರಲಿಲ್ಲ. ಅಫ್ಕೋರ್ಸ್ ಐಮ್ಯಾಕ್ಸ್ ಮತ್ತು 4DX ಅಲ್ಲಿ ದೊಡ್ಡ ಪ್ರೈಸ್ ಇತ್ತು. ಬಟ್ ಲೀವಿಂಗ್ ಆಲ್ ದಿಸ್, ಸಿದ್ಧಾರ್ಥ್ ಆನಂದ್ ಡೈರೆಕ್ಷನ್ನಲ್ಲಿ ಬಂದಂತಹ ಪಠಾನ್ ಸಿನಿಮಾ ಮೊದಲ ದಿನಾನೇ 106 crore ಕಲೆಕ್ಟ್ ಮಾಡಿದೆ. ಹಿಂದಿಯಲ್ಲಿ ಫಸ್ಟ್ ಡೇ ಕಲೆಕ್ಷನ್ ಕಿರೀಟ KGF 2 ಬಳಿಯಿತು. ಈಗ ಹಿಂದಿಯಲ್ಲಿ ಅವ್ರದೇ ಸಿನಿಮಾಗೆ ಹೈಯೆಸ್ಟ್ ಕಲೆಕ್ಷನ್ ಆಗಿದೆ. ಅಂಡ್ ಎರಡನೇ ದಿನ ಮೊದಲನೇ ದಿನಕ್ಕಿಂತ ಜಾಸ್ತಿ ಕಲೆಕ್ಷನ್ ಆಗಿದೆ ಬಿಕಾಸ್ ಆಫ್ ಹಾಲಿಡೇ. ಸೊ ಜೆನ್ಯೂನ್ ಆಗಿ 100 crore ಓಪನ್ ಆಗಿರುವಂತಹ ಸಿನಿಮಾಗಳು ಇಷ್ಟೇನೆ. ಇವನ್ನ ಬಿಟ್ಟರೆ ರೋಬೋಟು ಸಿನಿಮಾ ಕೂಡ ಮೊದಲ ದಿನ ಆಲ್ಮೋಸ್ಟ್ 95 crore ಕಲೆಕ್ಟ್ ಮಾಡಿತ್ತು. ಕಬಾಲಿನೇ ಮೊದಲು 90 crore ಕಲೆಕ್ಟ್ ಮಾಡಿ ತೋರಿಸಿದ್ದು, ಆಮೇಲೆ ಬಾಹುಬಲಿ 200 crore ಮಾಡಿ ತೋರಿಸ್ತು. ಅಪ್ಕಮಿಂಗ್ ಸಿನಿಮಾಗಳಲ್ಲಿ ಯಾವ ಇಂಡಿಯನ್ ಸಿನಿಮಾಗಳು 100 crore ದಾಟ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಹೇಳಿ, ಆ ಪ್ರೆಡಿಕ್ಷನ್ ಬಗ್ಗೆ ಇನ್ನೊಂದು ಕಂಟೆಂಟ್ ಮಾಡೋಣ. ಅದ್ರ ಜೊತೆಗೆ ದಂಗಲ್ ಹೇಗೆ 2000 crore ಮಾಡಿತ್ತು ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ನಿಮ್ಗಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.